ಇವಾಗ ಓಕೆ ನಡೀರಿ ಏನ್ರಿ ಚೂರು ಮುಂದೆ ನಡೀರಿ ಹೇಳಿರಿ ಅದು ಆ ಕಡೆ ಕಟ್ಬಿಡಿ ಈಗ ಇದನ್ನ ಆ ಕಡೆ ಕಟ್ಬಿಡಿ ಈ ದಾರನ ಹಿಂಗ್ ಇದು ಒಳಗಡೆಯಿಂದ ತಗೊಳ್ಳೋಣ ಗಾಡಿ ಇಟ್ಕೊಳ್ಳಿ ಏನಾಗಲ್ಲ ಓ ಬೇಜಾನಾಯ್ತು ಹೆಂಗದು ಓಕೆ ಅಂದೇನಿಲ್ಲ ನಾರ್ಮಲ್ ಒಂದೇ ಪ್ಲೇಸ್ ಇರೋದು ಇವತ್ತು ಅದಾದ್ಮೇಲೆ ಮತ್ತೆ ನಾಳೆ ಇದೆ ಹಾ ನೀವು ಸ್ಲೋನೇ ಬರಲ್ವಲ್ಲ ಬ್ರೋ ಡಿಸ್ಟೆನ್ಸ್ ಇರುತ್ತೆ ತುಂಬ ಲಾಂಗ್ ಡಿಸ್ಟೆನ್ಸ್ ಇಟ್ಕೊಳ್ಳಿ ಹಾಂ ವಾವ್ ಹಾಂ ಇವಾಗ ಓಕೆ ನಡೀರಿ ಏನ್ರಿ ಚೂರು ಮುಂದೆ ನಡೀರಿ ರೈಟ್ ರೈಟ್ ಇವರು ರೂಮ್ ರೈಡರ್ ಅಂತ ನಮ್ಮ ಇನ್ಸ್ಟಾಗ್ರಾಮ್ ದೋಸ್ತು ತುಂಬ ವರ್ಷ ಕಡೆಯಿಂದ ನಾವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸ್ ಆಗಿದ್ವಿ ಇಲ್ಲಿ ನಿಂತ್ಕೊಂಡೇನೋ ಗಾಡಿ ಬ್ರೇಕ್ ಡೌನ್ ಯಾರೋ ತಳ್ತಾಯಿದ್ವು ಸೊ ಆದ್ದರಿಂದ ಯಾರೋ ಒಂದು ನೋಡಿದೆ ಆಮೇಲೆ ನೋಡಿ ಇವರೇನೆ ಬೈ ಏನಾಗಿತ್ತು ಅಂತ ಕೇಳಿದ್ವಿ ಗಾಡಿ ಒಂದು ಸ್ವಲ್ಪ ಸ್ಟಾರ್ಟ್ ಆಗ್ತಾಯಿಲ್ಲ ಹಿಂಗೆ ಬೈಕರ್ಸ್ಗೆ ಯಾರೋ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಹಂಗೆ ಸ್ಟ್ರೈಟ್ಗೆ ಹಾಕಿದೆ ಆಮೇಲೆ ನೋಡಿದ್ರೆ ಬೈ ಇವರೇನೆ ಸೊ ಹೋಗಿ ಏನಾಯ್ತು ಬೈ ಅಂತ ಕೇಳಿದ್ವಿ ಹಿಂಗೆ ಗಾಡಿ ಬ್ರೇಕ್ ಡೌನ್ ಆಗಿತ್ತು ಎಲ್ಲ ಟ್ರೈ ಮಾಡಿದ್ವಿ ಬಟ್ ರೆಡಿ ಆಗಿಲ್ಲ ಕಾರ್ಬೋರೇಟ್ರು ಸ್ವಲ್ಪ ಲೂಸ್ ಆಗಿ ಆಚೆ ಬಂದುಬಿಟ್ಟಿದೆ ಸೊ ಫಿಕ್ಸ್ ಮಾಡೋಕ್ಕಾಗಿಲ್ಲ ಅಲ್ಲೇ ನೆಕ್ಸ್ಟು ಒಂದು ಪೆಟ್ರೋಲ್ ಬಂಕ್ ಅಂತ ಹೋಗಿ ಎರಡು ದಾರ ಇಸ್ಕೊಬಂದ್ವಿ ದಾರ ಅಲ್ಲಿ ಕಟ್ಬಿಟ್ಟು ಈ ಥರ ಎಳ್ಕೊಂಡು ಹೋಯ್ತಾ ಇದ್ದೀವಿ ಜುಗಾಡ್ ಐಡಿಯಾಸ್ ಬಟ್ ಅದೂ ಸ್ವಲ್ಪ ರಿಸ್ಕಿ ಇದೆ ನಾನು ಇಲ್ಲೇ ದುರ್ಗಕ್ಕೆ ಹೋಗ್ತಾಯಿದ್ದೆ ಸೊ ಹಂಗೆ ಅವ್ರ ಜೊತೆ ಒಂದು ಸ್ವಲ್ಪ ಅಲ್ಲಿವರೆಗೂ ಅಂದರೆ ಲೈಕ್ ಶೋರೂಮು ಇಲ್ಲ ಗ್ಯಾರೇಜ್ ಸಿಕ್ಕಿ ರೆಡಿ ಆಗೋವರೆಗೂ ಜೊತೆಗೆ ಇದ್ಬಿಟ್ಟು ಆಮೇಲೆ ನಾನು ಹೋಗ್ತೀನಿ ನೀವು ಯಾರಾದರೂ ಹಿಂಗೆ ರೋಡಲ್ಲಿ ಏನಾದರೂ ಬ್ರೇಕ್ ಡೌನ್ ಆದಾಗ ಸ್ವಲ್ಪ ಹೆಲ್ಪ್ ಮಾಡಿ ಅದಕ್ಕೆ ಎಲ್ಲ ಪಾಪ ನೋಡ್ಕೊಂಡು ಹೋಯ್ತವ್ರೆ ಬರಿ ಮಗನ್ ಹೌದು ಹಂಪಿ ಪ್ಲ್ಯಾನ್ ಇದೆ ಸೊ ಹೌದು ಹಂಪಿಗೆ ಹೋಗ್ತಾ ಇದ್ದಾರೆ ಹೌದು ಒಂದು ಚಾನಲ್ ಇದೆ ಹೋಗಿ ಚೆಕ್ ಮಾಡಿ ರೂಮ್ ರೈಡರ್ ಅಂತ ಇನ್ಸ್ಟಾಗ್ರಾಮಲ್ಲಿ ಇರ್ತಾರೆ ಹೋಗಿ ಚೆಕ್ ಮಾಡಿ ವೀಡಿಯೋ ನಾನು ಮೆನ್ಷನ್ ಮಾಡಿರ್ತೀನಿ ಏನಾಗಿಲ್ಲ ಏನಾಗಿಲ್ಲ ಬ್ರೋ ಇನ್ನೊಂದು ಅಲ್ಲಿ ಒಂದು ಕಾರ್ ಬಂತಲ್ಲ ಅದು ಸ್ಲೋ ಮಾಡ್ದ ಇಲ್ಲಾಂದ್ರೆ ಆರಾಮಾಗಿ ಹೋಗ್ಬೋದಾಗಿತ್ತು ಅವ್ನು ತೀರಾ ಈ ಕಡೆ ಬಂದ್ಬಿಟ್ಟ ಹಾ ಅದು ಕಾರ್ ಒಂದು ಬಂದ್ಬಿಡ್ತು ತುಂಬಾ ಹಾ ಇಲ್ಲಿ ತಗೋಬನ್ನಿ ಗಾಡಿನ ಹಾ ಇಲ್ಲಿಗೆ ಕಟ್ಟಣ ಅವಾಗ ಇಲ್ಲಿ ಬಂತು ಅಂದ್ವೆ ಹಾ ತಡೀತಣ ಅಲ್ಲಿಂದ ಬಂದ್ವಿ ಗಾಡಿ ಆದ್ರೆ ಬಂದಿದ್ರೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಗಾಡಿ ಮೇಲೆ ಕುತ್ಕೊಳ್ಳಿ ಹಿಂಗೆ ಟೈಮ್ ಅಲ್ಲ ಹೇಳಿದಿ
ದಾರ ಸಣ್ಣಗಿದೆಯಲ್ಲ ಅಲ್ಲಿ ಗ್ಯಾಪ್ ಮೇಂಟೇನ್ ಮಾಡಿಲ್ಲ ಅದು ಅದಕ್ಕೆ ಈ ಕಡೆ ಕಾರ್ ಬಂದು ಬಿಡ್ತದೋ ನಾನು ಈ ಕಡೆ ರೈಟ್ ಸೈಡ್ ಅಲ್ಲಿ ಇರ್ತೀನಿ ಈಗ ನೀವು ಲೆಫ್ಟ್ ಅಲ್ಲೇ ಇರಿ ನಾನು ರೈಟ್ ಅಲ್ಲಿ ಇರ್ತೀನಿ ಯಾವ ಗಾಡಿ ಬಂದು ಇದು ಮಾಡ್ತೀನಿ ಸ್ಲೋ ಆಗಿ ಹೋಗಿ ಬ್ರೋ ಹೇಳಿ ನೀನು ನಿಧಾನಕ್ಕೆ ಹೋಗೋಣ ಯಾವುದಕ್ಕೆ ದಾರ ಸಿಕ್ತು ಇಲ್ಲ ಅಂದಿದ್ರೆ ಆರಾಮಾಗಿರೋದು ಪೀಸಾಗಿ ಹೋಗ್ಬೋದಾಗಿತ್ತು ಅದೇನು ಮಾಡ್ಬಿಟ್ಟ ಯಾವನೋ ಒಬ್ಬ ಕಾರ್ ಅವನು ತುಂಬ ಈ ಕಡೆ ಬಂದುಬಿಟ್ಟ ಎರಡು ಸಲ ಮೂರು ಸಲ ಇದು ಮಾಡಿದೆ ಡಿಮ್ಯಾಂಡ್ ಇಟ್ ಮಾಡಿದೆ ಸಡನ್ ನನ್ನ ಮಗ ಸೈಡ್ಗೆ ಹೋಗಲಿಲ್ಲ ಅವ್ನು ಹೋಗ್ಬಿಟ್ಟಿದ್ರೆ ಆರಾಮಾಗಿ ಹೋಗ್ಬೋದಾಗಿತ್ತು ಅವ್ರು ಬಂದಿದ್ದಕ್ಕೆ ಇವ್ರು ಸ್ಲೋ ಮಾಡು ಇವ್ರು ಸ್ಲೋ ಮಾಡಿದ್ದಕ್ಕೆ ಏನಾಗೋಯ್ತು ಎಲ್ಲ ಫುಲ್ ಚೇಂಜ್ ಇದಾಗೋಯ್ತು ಎಷ್ಟು ದೂರ ಹೋಗ್ಬಿಟ್ಟು ಅವ್ರಿಗೆ ಇವರು ಸೊ ಇವಾಗ ನೋಡಿ ನೀಟಾಗಿ ಕಟ್ಟಿದ್ದೀವಿ ಮಡ್ಗಾಡ್ ಮೇಲೆ ಆರಾಮಾಗಿ ದಾರ ಇದೆ ಸೊ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಬ್ರಾ ಬ್ರೇಕ್ ಇಡಿದೆ ಬ್ರೇಕ್ ಇಡಿದೆ ಬ್ರೇಕ್ ಇಡಿ ಬ್ರೇಕ್ ಇಡಿ ಹೆವಿ ಸೈಕಾ ಕರ್ಕೊಂಡು ಹೋಗ್ತಾ ಇದೆ ಥ್ಯಾಂಕ್ ಯು ಇದನ್ನ ನಾವು ಅವಾಗಲೇ ಮಾಡಿದ್ರೆ ಕರೆಕ್ಟ್ ಆಗಿರೋದು ನಾನು ಹೇಳಿದ್ನಲ್ಲ ಬ್ರೋ ಇಲ್ಲಿ ಒಳಗೆ ಹೋಗುತ್ತೆ ನಾವು ಡಿಸ್ಟೆನ್ಸ್ ಆರಾಮಾಗಿ ಆಗುತ್ತೆ ಅನ್ಕೊಂಡಿದ್ವಿ ಆಗಿರಲ್ಲ ಬ್ಯಾಟರಿ ಇದೆ ಎಲ್ಲ ರನ್ನಿಂಗ್ ಅಲ್ಲಿ ಚಾರ್ಜ್ ತಗೊಂಡ ಎಲ್ಲ ರೆಕ್ಟಿಫೈರ್ ಅದೇ 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 ರೆಕ್ಟಿಫೈರ್ ಅಂತ ಒಂದು ಕಾಯಿಲ್ ಬರುತ್ತೆ ಇದು 220 ಇದೆ ಅಲ್ಲ ನಿಮ್ಮ ಶೋರೂಮಿಗೆ ಹೋಗಬೇಕು ಶೋರೂಮ್ ಎಷ್ಟು ಇದೆ ಇಲ್ಲಿ ಶೋರೂಮ್ ನೀವು ಒಂದು 3-4 ಕಿಲೋಮೀಟರ್ ಇದೆ 4 ಕಿಲೋಮೀಟರ್ ಅಷ್ಟೇನಾ ಈ ಬ್ಯಾಟರಿ ಇದೆ ನೋಡಿ ಸ್ವಲ್ಪನೂ ಚಾರ್ಜ್ ಇಲ್ಲ ಅದೇ 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 ಗೊತ್ತಾಯ್ತಾ ಒಳ್ಳೆ ಐಡಿಯಾ ಕೊಡ್ಲ ಗಾಡಿನ ಟೋ ಮಾಡಿ ಶೋರೂಮ್ಗೆ ಬಿಡೋಣ ಅವ್ರು ರೆಡಿ ಮಾಡಲಿ ಇದ್ರಲ್ಲಿ ಇಬ್ಬರು ಅದ್ರಲ್ಲಿ ಇಬ್ಬರು ಜೋಗಿ ಮಟ್ಟಿಗೆ ಹೋಗಿ ಬರೋಣ ನೈಟ್ ರೂಮು ಇಲ್ಲೇ ಮಾಡಿ ಗಾಡಿ ರೆಡಿ ಮಾಡಿಸ್ಕೊಂಡು ಆಮೇಲೆ ನಾಳೆ ನೋಡಿ ಕಟ್ಟಿ ಈ ಕಡೆ ಕಟ್ತೀನಿ ಓಕೆ ಒಂದು ಸ್ವಲ್ಪ ಹಾಂ ಸೊ ಇವಾಗ ಫಸ್ಟಿಂದ ಏನಾಯ್ತು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನಿಲ್ಲ ಲೈಕ್ ನಾನು ನಾರ್ಮಲಾಗಿ ಎಳ್ನೀರು ಕುಡಿದ್ಬಿಟ್ಟು ನೀಟಾಗಿ ಹೋಗ್ತಾ ಇದ್ದೆ ಅವ್ರು ಹಂಗೇನೆ ಪಾಸ್ ಆದು ನೋಡಿದೆ ಯಾರೋ ಬೈಕಸ್ ಹೋಗ್ತಾರಲ್ಲ ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನಾಗಿದೆ ಆಮೇಲೆ ಮುಂದೆ ಒಂದೆರಡು ನಿಮಿಷ ಆದಮೇಲೆ ನೋಡ್ತೀನಿ ಟೋ ಮಾಡ್ತಾ ಇದು ಸೊ ಯಾರೋ ಟೋ ಮಾಡ್ತಾರಲ್ಲ ಬೈಕಸು ಅಂದ್ಬಿಟ್ಟು ನಾವು ನಾರ್ಮಲಾಗಿ ಯಾರಿಗೋ ಹೆಲ್ಪ್ ಬೇಕು ಅಂದರೆ ಪುಚ್ಚಕ್ಕಂತ ಹೋಗ್ತೀವಿ ಸೊ ಹೋದೆ ನೋಡಿದೆ ಏನಾಯಿತು ಅಂದರೆ ಹಿಂಗೆ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಅಂದು ಓಕೆ ಅಂದ್ಬಿಟ್ಟು ಮಾತಾಡ್ತಾ ಇದ್ವಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನೇನು ಸ್ವಲ್ಪ ಹೊತ್ತಾದಮೇಲೆ ಹೆಲ್ಮೆಟ್ ಬಿಚ್ಚಿಬಿಟ್ಟು ನಾನೇ ಟೂಲ್ಸ್ ಎಲ್ಲ ತೊಗೊಂಡೆ ನನ್ನ ಗಾಡೀಲಿ ಟೂಲ್ಸ್ ಎಲ್ಲ ಇತ್ತು ಟೂಲ್ಸ್ ಎಲ್ಲ ತೊಗೊಂಡು ರೆಡಿ ಮಾಡೋಣ ಅಂತ ತೆಗೆದ ಹೆಲ್ಮೆಟು ಅವಾಗ ನೋಡಿದ್ರೆ ನಮ್ಮ ರೂಮ್ ಬಾಯಿ ಸೊ ರೂಮ್ ರೈಡರ್ ಅಂತ ಅವರು ಸೊ ಹಂಗೆ ಹೋಗಿ ಅವ್ರನ್ನ ಮಾತಾಡಿಸ್ದೇವು ನೀವು ಅಂದ್ಬಿಟ್ಟು ಈಗ ಹಂಗೆ ಜೊತೆಗಿದ್ದೀವಿ ಗಾಡಿ ಚಾರ್ಜ್ ಆಗ್ತಿಲ್ಲ ಬ್ಯಾಟ್ರಿ ಹೊಸ ಬ್ಯಾಟ್ರಿ ಹಾಕ್ಸೋದೆ ಬಟ್ ಚಾರ್ಜ್ ಆಗ್ತಾ ಇಲ್ಲ ಬ್ಯಾಟ್ರಿ ಓ ಈ ರೋಡಲ್ಲಿ ಇನ್ನೂ ಕಷ್ಟ ಆಗೋದು ಹೆವಿ ಹಳ್ಳ ಎಲ್ಲ ಇದೆ ಹೆವಿ ಸೀನಿದೆ ಇದು ಅಲ್ಲಿ ಬೇಗ ಹೋಗೋಣ ನೀವು ಯಾವಾಗಾದ್ರೂ ಈ ಥರ ಟ್ರೈ ಮಾಡಿದ್ದೀರಾ ಮಾಡಿದ್ದೆ ಒಂದು ಕಮೆಂಟ್ ಹಾಕಿದಪ್ಪ ಯಾವ್ಯಾವ ಥರ ಜುಗಾಡ್ಸ್ ಲೈಕ್ ಬೈಕು ನಿಮ್ದು ಯಾವುದಾದ್ರು ಬ್ರೇಕ್ ಡೌನ್ ಆಗಿ ನೀವು ಯಾವಾಗಾದ್ರೂ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿರೋದಿದ್ವಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಜಾಸ್ತಿ ಚೆನ್ನಾಗಿ ಯಾರಾದರೂ ಡಿಫ್ರೆಂಟಾಗಿ ಏನಾದರೂ ಇತ್ತು ಅಂದರೆ ಅದನ್ನ ಪಿನ್ ಮಾಡ್ತೀನಿ ವಾ ವಾ ಅವರೇ ಫುಲ್ ಜೋಶಲ್ಲಿ ಅವರೇ ಹಂಗೆ ಚಿತ್ರದುರ್ಗಕ್ಕೆ ಬಂದು ಜೋಗಿಮಟ್ಟಿ ಒಂದು ಎರಡು ಮೂರು ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೆ ನೋಡ್ತೀರ ನೀವು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಇಲ್ಲ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ನೆಕ್ಸ್ಟ್ ಸ್ವಲ್ಪ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಕ್ರೇಜಿಯಾಗಿ ನಾವು ಬರೀ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಫ್ರೆಂಡ್ಸ್ ಇದುವರೆಗೂ ನಾನು ಸೀರಿಯಸ್ಸಾಗಿ ಮೀಟ್ ಆಗಿದ್ದಿಲ್ಲ ಅವ್ರು ಎಷ್ಟೊಂದ್ಸಲ ಎಲ್ಲ ಹೋಗ್ತಾ ಇರ್ಬೇಕಾದ್ರೆಲ್ಲ ಹೇಳ್ತಿದ್ದೆ ನಾನು ಬರ್ತೀನಿ ಅಂತ ನಾನು ಎದುವರೆಗೂ ಸೀರಿಯಸ್ಸಾಗಿ ಮೀಟ್ ಆಗಿದ್ದಿಲ್ಲ ಫಸ್ಟ್ ಟೈಮು ಕ್ರೇಜಿ ಮೀಟು ಈ ಥರ ಯಾವತ್ತೂ ಮೀಟಿಂಗ್ ಆಗಿರಲಿಲ್ಲ ಯಾರ ಜೊತೆನೂ ಆಗಿರಲಿಲ್ಲ
ಚೆನ್ನಾಗಿತ್ತು. ಅದೇ ಬೇಜಾರಾಗುತ್ತೆ ಗಾಡಿಗಳೆಲ್ಲಾದರೂ ವೈಡ್ ಹೋಗ್ಬೇಕಾದ್ರೆ ಫಸ್ಟ್ ದಿನಾನೇ ಈ ಥರ ಏನೊಂದು ಆಗಿಬಿಟ್ರೆ ಸಖತ್ ಬೇಜಾರಾಗೋಗುತ್ತೆ. ವಾಯ್ ಸಿಟಿಲಿ ಓಡಿಸೋದಿದೆಯಲ್ಲ ಸೀರಿಯಸ್ಲಿ ರಿಸ್ಕು ಈ ಥರ ಎಲ್ಲ ಓಡಿಸೋದು. ಆಲ್ರೆಡಿ ಮುಂಬೈ ಫುಲ್ ಜೋಶಲ್ಲಿ ಅವರೇ ನೋಡಿ. ಏನೇ ಆದೂ ನಾವು ಹುಡುಗರು ಜೋಶಲ್ಲಿ ಇರೋದು ಕಮ್ಮಿ ಆಗಲ್ಲ, ಆ ಜೋಶ್ ಹೋಗಲ್ಲ ನೋಡಿ. ಅವ್ರ ಗಾಡಿ ಬ್ರೇಕ್ ಡೌನ್ ಆದೂ ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡ್ತಾವ್ರೆ. ಇಟ್ಸ್ ಕಾಲ್ಡ್ ಬೈಕರ್ಸ್. ವಾವ್ 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 ಹೊಸ ಬ್ಯಾಟ್ರಿ ಹಾಕ್ಸಿದ್ವಿ ನಿನ್ನೆ, ಈಗ ಮತ್ತೆ ಅಲ್ಲಿ ಬೆಂಗಳೂರಿಂದ ಇಲ್ಲಿಗೆ ತೊಗೊಬಂದ್ವಿ, ಚಾರ್ಜ್ ಖಾಲಿ ಆಗಿಬಿಟ್ಟಿದೆ ಬ್ಯಾಟ್ರಿದು, ಮತ್ತೆ ರೀಚಾರ್ಜ್ ಆಗ್ತಾ ಇಲ್ಲ ಅದು. ತೊಗೊಬಂದ್ವಿ ಓಕೆ. ಕಾಯಿಲ್ ಪೇಟಿಲ್ವಾ? ತರ್ಸೋಕ್ಕಾಗುತ್ತಾ? ಓ ನಾವು ಹಂಪಿಗೆ ಹೋಗ್ತಿದ್ದೋ ಅದಕ್ಕೆ ಕೇಳಿದ್ದು. ಕಂಪ್ಲೀಟ್ ರೆಡಿ ಆಗಿಲ್ಲ ಅಂದ್ರೂ ಹೋಗಿ ಬರೋಷ್ಟು ಮಾಡ್ಕೋಬೋದಲ್ಲ. ಅದು ಕಾರ್ಬೋರೇಟರ್ ಕ್ಲೀನ್ ಅಲ್ಲ, ಕ್ಲ್ಯಾಂಪ್ ಬಂದ್ಬಿಟ್ಟಿದೆ ಅದು, ಹಿಂಗೆ ಇದಾಗ್ತಿದೆ ಲಾಕ್ ಆಗ್ತಿದಲ್ಲ, ಒಂದು ಸ್ಕ್ರೂ ಇದಾಕ್ಬಿಟ್ಟು ಕ್ಲ್ಯಾಂಪ್ ಲೂಸ್ ಆಗಿದೆ, ಅದೊಂದು ಟೈಟ್ ಮಾಡ್ಬಿಡಿ ಅದು. ಹಾಂ ನಾನು ಹಾಕ್ತೀನಿ ಬನ್ನಿ. ಸೊ ಇವಾಗ ಊಟ ಮಾಡ್ಕೊಂಡು ಮತ್ತೆ ಬಂದು ಗಾಡಿ ರೆಡಿ ಮಾಡೋದಕ್ಕೆ ಕೊಟ್ಟಿದ್ವಿ. ಲೈಕ್ ಒಂದು ಅವರ್ ಆಗುತ್ತೆ ಅಂತ ಹೇಳಿದ್ದಾರೆ, ನೋಡ್ಬೋದು ಏನು ಮಾಡಿದ್ದಾರೆ ಅಂತ. ಸೊ ನೋಡ್ಬೋದು ಬ್ಯಾಟ್ರಿ ಚೇಂಜ್ ಮಾಡಿದ್ದಾರೆ, ಚೇಂಜ್ ಮಾಡಿಲ್ಲ ತೊಗೊಂಡೋಗಿ ಚಾರ್ಜ್ಗೆ ಹಾಕಿದ್ದಾರೆ. ಬ್ಯಾಟ್ರಿಗೆ ಒಂದೇ ಪ್ರಾಬ್ಲಮ್, ಆವಾಗಲೇ ಸ್ಟಾರ್ಟ್ ಆಗ್ತಿರಲಿಲ್ಲ ಗೊತ್ತ? ಹೌದು ಸ್ಟಾರ್ಟ್ ಆಗ್ತಿರಲಿಲ್ಲ ಆವಾಗಲೇ, ಇವಾಗೆಲ್ಲ ಸ್ಟಾರ್ಟ್ ಆಗ್ತಿಲ್ಲ ಮತ್ತೆ ಇದು ಕಾಯಿಲ್ ರೀಚಾರ್ಜ್ ಆಗ್ತಿಲ್ಲ ಅಂತ ಹೇಳಿದ್ರು ಅಷ್ಟೇ. ಅಂದರೆ ನಾನು ಆವಾಗಲೇ ಏನೇನೋ ಅಂದ್ಕೋಬಿಟ್ವಿ, ಅಥವಾ ಇನ್ನು ಬೈಕ್ ರೆಡಿ ಆಗೋದಕ್ಕೆ ಸಂಜೆ ಆಗುತ್ತಂತೆ. ಬಾಯ್ ಬಿಡೋ, ಬಾಯ್ ಬಾಯ್. ಹಾಂ ಪಕ್ಕ ರೂಮಲ್ಲಿ ಗಾಡಿ ಅವ್ರು ರೆಡಿ ಮಾಡಿಸ್ಕೊಂಡು ತಗೋ ಬರ್ತಾರೆ, ನಾವು ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರ್ತೀವಿ, ರೂಮೆಲ್ಲ ಬುಕ್ ಮಾಡಿಕೊಂಡು ಫುಲ್ಲೆಲ್ಲ ಮಾಡಿ ಸಿಗುವ. ಕ್ರೇಜಿ ಅಡ್ವೆಂಚರ್ ಮಾಡಿದ್ವಿ ಗಾಡಿ ಕೆಟ್ಟೋಗಿ, ಸಡನ್ನಾಗಿ ತಗೊಬಂದು ಎಲ್ಲ ನೋಡಿ. ಇಷ್ಟ ಆಗಿದಂಗೆ ಒಂದು ಲೈಕ್ ಹಾಕಿ. ಈ ಥರ ಡಿಫ್ರೆಂಟಾಗಿ ನೀವು ಯಾವಾಗಾದರೂ ಟ್ರೈ ಮಾಡಿದರೆ, ಇಲ್ಲ ನೀವೇನಾದರೂ ಡಿಫ್ರೆಂಟಾಗಿ ಗಾಡಿ ಹಾಳಾದಾಗ ಟ್ರೈ ಮಾಡಿದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಚೆನ್ನಾಗಿ ಯಾರು ಮಾಡಿದ್ದೀರಾ, ಲೈಕ್ ಕ್ರಿಯೇಟಿವಾಗಿ ಯಾವುದಿದೆ ಅವ್ರ ಕಮೆಂಟ್ಸ್ನೆಲ್ಲ ನಾನು ಪಿನ್ ಮಾಡ್ತೀನಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ಥರ ನೀವು ಯಾವಾಗದು ಮಾಡಿದ್ದೀರಾ ಅಂತ. ಇನ್ನೊಂದು ವೀಡಿಯೋ ಮತ್ತೆ ಸಿಗುವ. ಈಗ ನೆಕ್ಸ್ಟು ಇಲ್ಲಿಂದ ಜೋಗಿಮಟ್ಟಿಗೆ ಹೋಗ್ತಾಯಿದ್ದೀನಿ ಚಿತ್ರದುರ್ಗದಲ್ಲಿ, ಬನ್ನಿ ಹೋಗಿ ನೋಡ್ಕೊಂಡು ಬರುವಾ.